ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್. ಬನ್ನಿ, ಇವತ್ತಿನ ಲಾಗು ಹೇಗಿರುತ್ತೆ ಅಂತ ನೋಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ಹೊಸದಾಗಿ ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬರೀ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ವೀಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ಬರಲ್ಲ. ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ ಐಕನ್ ಟಚ್ ಮಾಡಿದ್ರೆ ನಾನು ಮಾಡೋ ಅಂಥ ವೀಡಿಯೋಸು ನಿಮಗೆ ಮೊದಲು ಬಂದು ತಲುಪ್ತವೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಆಗೈತಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ನನ್ನ ಚಾನೆಲ್ಗೆ. ನೋಡಿರಿ, ಇದು ಬೆಳಿಗ್ಗೆ ಬುಧವಾರ ಬೆಳಿಗ್ಗಿನ ಲಾಗ್. ನಮಿತ ಆಲ್ರೆಡಿ ರೆಡಿಯಾಗಿ ಬಂದಾಳ. ನಾನು ರೈಸ್ ಮಾಡಿ ಆಮೇಲೆ ಚಿತ್ರಾನ್ನಕ್ಕೆ ಒಗ್ಗರಣೆ ಕೊಡ್ತಾ ಇದ್ದೆ. ನೋಡಿರಿ, ಈರುಳ್ಳಿ ಒಗ್ಗರಣೆ ಕೊಟ್ಟಿದ್ದೀನಿ ಆಲ್ರೆಡಿ. ಆಕಿಗೆ ಬಾದಾಮಿ ಕಾಳು ಸಿಪ್ಪೆ ಸುಲ್ಕೊಂಡು ನೀನು ತಿನ್ನು, ಇವತ್ತು ನಾನು ಸಿಪ್ಪೆ ಸುಲ್ದಿಲ್ಲ ಅಂತಂದು ಹೇಳಿ ಕೊಟ್ಟಿದ್ದೆ. ಅಕ್ಕಿ ಸುಲ್ಕೊಂಡ್ಬಿಟ್ಟು ತಿನ್ನಾಗತ್ತಿದ್ಲು ನಮಿತ. ನಾನು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಇವತ್ತು ನಾಷ್ಟಕ್ಕೆ, ಯಾಕಂದ್ರೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ನೋಡಿರಿ, ಅಕ್ಕಿನ ಅಲ್ಲಿ ಮರದಾಗ ಹಾಕಿಟ್ಟಿದ್ನೆಲ್ಲ ದೋಸೆಗೆ ಹಾಕಬೇಕು ಅಂತ ಇಟ್ಟಿದ್ದೆ. ಬಟ್ ನನಗೆ ಬೆಳಿಗ್ಗೆ ಬೆಳಿಗ್ಗೆನ ಹುಷಾರಿಲ್ದಂಗೆ ಆಗಿತ್ತು, ಹಾಗಾಗಿ ಇವತ್ತು ಬೇಡ ನಾಳೆ ಹಾಕಿದ್ರೆ ಅಂತ ಇಟ್ಟೆ. ನಮಿತ ಇವತ್ತು ಯಾಕೋ ಹಾಲು ಕುಡಿತೀನಂದ್ಲು, ಹಾಗಾಗಿ ಹಾಲು ಹಾಕಿಟ್ಟಿನಿ. ಒಂದೊಂದು ದಿನ ಈ ಥರ ಮಾಡ್ತಾಳೆ, ಒಂದೊಂದು ದಿನ ಬೇಡ ಅಂತಾಳೆ. ಆಕೆ ಕುಡಿತೀನಂದಾಗ ಹಾಕಿ ಕೊಡ್ತೀನಿ, ಬೇಡ ಅಂದಾಗ ಬಿಡ್ತೀನಿ. ನಾನಾರು ಏನು ಮಾಡೋಕ್ಕಾಗಲ್ಲ, ಒತ್ತಾಯ ಮಾಡೋಕ್ಕಾಗಲ್ಲ. ನಾವೇನು ನೋಡಿರಿ, ಎದ್ದುಬಿಟ್ಟು ನಿಂತ್ಕೊಂಡಾಳ ಹೊರಗಡೆ ಹಾಲಿನ್ಯಾಗ. ಅವರಪ್ಪರು ಸ್ನಾನಕ್ಕೆ ಹೋಗಿದ್ರಲ್ಲೇ ಬಾತ್ರೂಮ್ನಾಗ, ಅಲ್ಲೇ ನೋಡ್ಕೊ ಅಂತ ನಿಂತಾಳ. ಅವರಪ್ಪ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅಂತ ನೋಡ್ತಿರ್ತಾಳೆ ಆಕೆ. ನೋಡಿರಿ, ನಾನು ಒಗ್ಗರಣೆ ಕೊಡಾಕತ್ತೀನಿ ಈಗ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಟೊಮೆಟೊ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾವೇ ಅಡುಗೆ ಮನೆಗೆ ಬಂದಾಳ. ಆಕಿಗೆ ಎದ್ದ ತಕ್ಷಣ ಸಾಂಗ್ ಹಾಕಿ ಕೊಟ್ಬಿಟ್ರೆ ಟಿ ವಿ ನೋಡ್ಕೊ ಅಂತ ಕುಂದಿರ್ತಾಳೆ. ಬಟ್ ನಾವು ಯಾರೂ ಸಾಂಗ್ ಹಾಕಿ ಕೊಟ್ಟಿಲ್ಲ ಆಕಿಗೆ. ಹಾಗಾಗಿ ಆ ಕಡೆ ಒಂದು ಸ್ವಲ್ಪ ಈ ಕಡೆ ಒಂದು ಸ್ವಲ್ಪ ನೋಡ್ಕೊ ಅಂತ ನಿಂತಿದ್ಲು. ನೋಡಿರಿ, ಈಗ ಆಕಿಗೆ ನಮ್ಮಿತ್ತಾಗ ನಾಷ್ಟ ಮಾಡಿ ಸ್ಕೂಲಿಗೆ ಹೊಂಟಾಳು. ನೋಡಿರಿ, ಆಲ್ರೆಡಿ ಇವತ್ತೇನು ಜಾಸ್ತಿ ಇದನ್ನು ಮಾಡೋಕ್ಕೆ ಹೋಗಲಿಲ್ಲ ನಮಿತಂದು, ದಿನಾಲು ಅದನ್ನ ಏನು ತೋರಿಸೋದಂತ. ನಾವೇನು ನೋಡಿರಿ, ಅವ್ರ ತಂಗಿ ಸ್ಕೂಲಿಗೆ ಹೋಗೋದು ನೋಡಿಬಿಟ್ಟು ಈ ರೀತಿ ಕೂತ್ಕೊಂಡಿದ್ಲು, ಮುಖ ಸಣ್ಣದು ಮಾಡಿ. ಇವಾಗ ಅವರಪ್ಪ ಬರ್ತಾರೆ ವಾಪಸ್ಸು, ಆಕಿನ ಬಿಟ್ಟು ಬಂದು ಇವರು ನಾಷ್ಟ ಮಾಡಿ ಹೋಗ್ತಾರೆ. ಯಾಕಂದ್ರೆ ಇವರು ನಾಷ್ಟ ಮಾಡ್ಕೊಂಡು ಕೂತ್ಕೊಂಡ್ರೆ ಮತ್ತೆ ಆಕಿಗೆ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಬಂದು ಮಾಡ್ತಾರೆ ಅವರು. ನೋಡಿರಿ, ಇವಾಗ ಸ್ನಾನ ಆಯಿತು, ಫುಲ್ಲು ಸುಸ್ತಾಗಿನಿ, ಇವತ್ತು ಸ್ವಲ್ಪ ಹುಷಾರಿಲ್ಲ. ನಾವೇ ಇಲ್ಲೇ ನಿಂತ ನಮ್ಮ ನಮಿತ ಹೋದ್ಲು ಸ್ಕೂಲಿಗೆ, ನಮ್ಮ ಮನೆಯವರು ಕೂಡ ಆಫೀಸಿಗೆ ಹೋದ್ರು. ನಂದು ತಲೆ ಸ್ನಾನ ಆಯ್ತು, ಈಗ ನಾಷ್ಟ ಮಾಡ್ತೀನಿ, ನಾಷ್ಟ ಮಾಡಿ ರೆಸ್ಟ್ ಮಾಡ್ತೀನಿ. ಫ್ರೆಂಡ್ಸು ಹುಷಾರಿಲ್ಲ ಇವತ್ತು, ನನಗೆ ಸುಸ್ತಾಗೈತಿ. ಮತ್ತು ನಾನು ಈಗ ನಾಷ್ಟ ಮಾಡ್ತೀನಿ, ನಾಷ್ಟ ಮಾಡಿ ಕಂಟಿನ್ಯೂ ಮಾಡ್ತೀನಿ. ಒಂದಿನ ಹುಷಾರಿಲ್ಲ ಅಂದರೆ ಎಷ್ಟು ಸುಸ್ತಾಗಿಬಿಡುತ್ತೆ ನಮಗೆ. ನೋಡಿರಿ, ಬಂದು ಸುಸ್ತಾದರೂ ಸುಸ್ತಾಗಲಿಲ್ಲ ಅಂದರೆ ಹೊಟ್ಟೆ ದೈನಂದಿನ ಚಟುವಟಿಕೆನ ಮಾಡಲೇಬೇಕಾಗುತ್ತೆ. ನಾವು ಹೆಣ್ಮಕ್ಳು ತಪ್ಪೋದಿಲ್ಲ ನಮಗೆ. ಚಿನ್ನೇ ಹ್ಞೂನ್ರಿ, ಹಾಂ ಏನು ನೋಡಕತ್ತೀವ? ಹಾಂ ಪಜ್ಜಿ ಕಟ್ಟಿಂಗ್ ಮಾಡಿಸ್ಬೇಕು ಈಕಿಗೆ. ಹಾಂ ಹೊರಗೊಂಟ್ಲು, ಹೊರಗೋಗೋಣಂತ ಬಾಗಿಲ ತೆಗೆದ್ರು ಹೊಟ್ಟೆ. ಹೊರಗೋಗೋಣ, ನನಗಂತೂ ಹುಷಾರಿಲ್ಲ, ಅಡ್ಡಾಡೋಕ್ಕಾಗಲ್ಲ ನನಗೆ. ಹ್ಞೂ ಬೇಡಪ್ಪ ಅಪ್ಪಜ್ಜಿ, ಹಾಂ ಶಾನೆ ಐತೆ ನೋಡ್ರಿ, ಹುಷಾರಿಲ್ಲ ಬೇಡಪ್ಪ ಅಂದ್ರೆ ವಾಪಸ್ ಬರ್ತಾವೆ. ಹೇ ಮತ್ತೆ ಹೊಂಟ್ಲು. ಓಕೆ ಫ್ರೆಂಡ್ಸ್, ನಾಷ್ಟ ಮಾಡಿ ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ ನಾನು ನಿಮ್ಗೆ. ಮಕ್ಕಳು ನಾಷ್ಟಕ್ಕೆ ಈಗ ನೋಡಿರಿ, ನಾನು ಚಿತ್ರಾನ್ನ ಮತ್ತು ಶೇಂಗಾ ಚಟ್ನಿ, ಸೂಪರ್ ಕಾಂಬಿನೇಷನು. ಮತ್ತು ನಮ್ಮ ಮನೆಯವರು ನಮಿತ್ ಅನ್ಬಿಟ್ಟು ಬರಬೇಕಾದ್ರೆ ಅಲ್ಲೇ ಹೋಟೆಲ್ನಾಗ ಒಂದು 6 ವಡೆ ತೊಗೊಂಬಂದಿದ್ರು. ನಾನು ನವ್ಯಾಗ 2, ಮತ್ತು ನಮ್ಮ ಮನೆಯವರು ನವ್ಯಾಗ 2. ನಮ್ಮ ನಮಿತ ಬಂದಮೇಲೆ ಅಕ್ಕಿಗೆ 2 ಅಂತ ತೆಗೆದಿಟ್ಟಿದ್ದೆ ನಾನು. ನಾನು ಕೂಟಾಗ ಒಂದು ತಿಂದ್ಲು, ಅವ್ರ ಅಪ್ಪನ ಜೊತೆಗೆ ಒಂದು ತಿಂದ್ಲು ನಮ್ಮ ನವ್ಯ. ತುಂಬಾ ರುಚಿಯಾಗಿರ್ತೈತಿ ಚಿತ್ರಾನ್ನ ಜೊತೆಗೆ ವಡೆ, ಈ ರೀತಿ ಶೇಂಗಾ ಚಟ್ನಿ ಪುಡಿ ಹಚ್ಕೊಂಡು ತಿಂದ್ರೆ ಸೂಪರ್ ಆಗಿರುತ್ತೆ ಫ್ರೆಂಡ್ಸು, ಇಷ್ಟ ಆಗುತ್ತೆ. ಫ್ರೆಂಡ್ಸ್ ನೋಡಿರಿ, ಮಲ್ಕೊತೀನಂತ ಅವಾಗ ಹೇಳಿದ್ದೀನಲ್ಲ, ಮಲ್ಕೊಳ್ಳಿಲ್ಲ. ನವ್ಯಾಗ ಸ್ನಾನ ಮಾಡಿಸಿದೆ, ಅದಾದಮೇಲೆ ಇವತ್ತಿನ ಬಟ್ಟೆ ಏನೇನಿತ್ತು ಎಲ್ಲ ವಾಶ್ ಮಾಡಿ ಹಾಕಿಬಿಟ್ಟೆ. ಆಮೇಲೆ ಚಾಪಿ ಫುಲ್ ಸ್ಮೆಲ್ ಬಂದಿತ್ತ ನಮ್ಮ ನವ್ಯ ಇದನ್ನು ಮಾಡಿ ಮಾಡಿ, ಹಾಗಾಗಿ
ಅದನ್ನು ತೊಳೆದು ಹಾಕಿದೆ, ಬಟ್ಟೆನೂ ಕೂಡ ತೊಳೆದು ಹಾಕಿಬಿಟ್ಟೆ. ತೊಳೆದು ಹಾಕಿ ನಮ್ಮ ನವ್ಯಾಗ ಮಲಗಿಸಿ ಅಕ್ಕಿನೂ ಎದ್ದಳು. ನಾನು ಹಂಗೆ ಸುಮ್ಮನೆ ಮಲ್ಕೊಂಡಿದ್ದೆ, ನಿದ್ದೆ ಬರಲಿಲ್ಲ ನನಗೆ ನೋಡ್ರಿ. ನಮ್ಮಿ ತಾನು ಬಂದ್ಲು ಈಗ ಸ್ಕೂಲಿಂದ. ಅಯ್ಯೋ ಅಯ್ಯೋ, ಈಗ ಬಂದ್ಲ ಅಕ್ಕಿನೂ. ನಾನು ಕೂಡ ಎಚ್ಚರನ ಐತೆ, ಮಲ್ಕೊಂಡಿದ್ದಿಲ್ಲ ನೋಡ್ರಿ. ನನ್ನ ಮುಖ ಮಲ್ಕೊಂಡೈತಿನೇ ನನ್ನಂಗೈತಿ, ಬಟ್ ಮಲ್ಕೊಂಡಿಲ್ಲ, ಸುಸ್ತು ಕಾಣಿಸ್ತೈತೆ ಅಷ್ಟೇ ಮಾರಿ ಮೇಲೆ. ನಿನ್ನೆ ಒಬ್ಬರು ಕಮೆಂಟ್ ಮಾಡಿದ್ರು, ಆರ್ತಿ ನಾರಾಯಣಪ್ಪ ಅನ್ನೋರು. ಕಮೆಂಟಲ್ಲಿ ಎಲ್ಲ ಹೇಳ್ಬೇಕಂದ್ರೆ ಆಗೋದಿಲ್ಲ. 15 ನಿಮಿಷದ್ದು ವಿಡಿಯೋ ಮಾಡಿ 20 ಮಿನಿಟ್ಸು 20 ಅಬೋ 20 ನಿಮಿಷದ ಮೇಲೆ ವಿಡಿಯೋ ಮಾಡಬೇಡಿ ಅಂತ ಒಂದು ಸಲನೂ ಹೇಳಿದ್ರು ಅವರು. ಮತ್ತು ನಿನ್ನೆನೂ ಕೂಡ ಕಮೆಂಟ್ ಮಾಡಿದ್ರು, USAದಲ್ಲಿ ಇರ್ತಾರಂಥವ್ರು. ಮಾಡ್ಬೋದು, 15 ಮಿನಿಟ್ಸ್ ವಿಡಿಯೋ ಮಾಡ್ಬೋದು, ಬಟ್ ನಮಗೇನಾಗುತ್ತಂದ್ರೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ 15 ನಿಮಿಷ ವಿಡಿಯೋ ಮಾಡಿದ್ರೆ ನೋಡೋರು ಬರೀ 3 ನಿಮಿಷ 2 ನಿಮಿಷ ನೋಡಿಬಿಟ್ಟು ಸ್ಕಿಪ್ ಮಾಡಿ ಹೋಗ್ಬಿಡ್ತಾರೆ. ಅದರಿಂದ ನಮಗೇನಾಗುತ್ತೆ, ವಾಚವರ್ ಕಡಿಮೆ ಆಗುತ್ತೆ. ವಾಚವರ್ ಕಡಿಮೆ ಆದರೆ ನಮ್ಗೆ ವ್ಯೂಸ್ ಬರೋಲ್ಲ, ನಮ್ಮ ಚಾನೆಲ್ ಗ್ರೋತ್ ಆಗಂಗಿಲ್ಲ, ಆಮೇಲೆ ಸಜೆಷನ್ಗೆ ಹೋಗೋದಿಲ್ಲ ನಮ್ಮ ವಿಡಿಯೋಸು. ಅದೇ ನಾವು 20 ಮೇಲೆ ನಾವು ಒಂದು 20 ಮಿನಿಟ್ಸು 21 ಮಿನಿಟ್ಸು ಈ ರೀತಿ ಮಾಡಿದ್ವಿ ಅಂದರೆ ಅಷ್ಟು 20 ನಿಮಿಷದಲ್ಲಿ ಅಥವಾ 23-24 ನಿಮಿಷದಲ್ಲಿ ಅಟ್ಲೀಸ್ಟ್ ಅವ್ರಿಗೆ ಇಷ್ಟವಾಗಿರುವಂಥ ಸಿಚುವೇಶನ್ಗಳನ್ನು ಸೀನ್ಗಳನ್ನು ಒಂದು 5 ನಿಮಿಷ ಅಥವಾ 6 ನಿಮಿಷನಾದರೂ ನೋಡ್ತಾರೆ 20 ನಿಮಿಷದಲ್ಲಿ. ಅದರಿಂದ ನಮಗೇನಾಗುತ್ತೆ, ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಕೆಲವೊಂದು ಸಲ ಜಾಸ್ತಿ ವಿಡಿಯೋ ಮಾಡಿಕೊಂಡಾಗ 20 ಮೇಲೆ ನಾನು 20 ನಿಮಿಷದ ಮೇಲೆ ವಿಡಿಯೋ ಹಾಕಿರ್ತೀನಿ. ಕೆಲವೊಂದು ಸಲ ವಿಡಿಯೋ ಜಾಸ್ತಿ ಮಾಡಿರೋದಿಲ್ಲ, ಸ್ವಲ್ಪ ಸ್ವಲ್ಪ ಮಾಡಿರ್ತೀನಲ್ಲ, ಅವತ್ತಿಂದ ಅವತ್ತೇ ನಾನು ಅಪ್ಡೇಟ್ ಕೊಡ್ತೀನಿ. ಯಾಕಂದ್ರೆ ಹಿಂದಿಂದು ಇವಾಗ ನಾವು ಒಂದಿನದಲ್ಲೇ 3-2 ವಿಡಿಯೋ ಮಾಡಿ ಇಟ್ಕೊಂಡ್ಬಿಡ್ಬೋದು, ಬಟ್ ನನಗೆ ಆ ರೀತಿ ಮಾಡೋಕ್ಕೆ ಆಗ್ತಾಯಿಲ್ಲ. ಅವತ್ತಿಂದು ಒಂದು ದಿವಸದ್ದು ಒಂದೇ ವಿಡಿಯೋ ಮಾಡ್ಕೊಂಬಿಡ್ತೀನಿ ನಾನು, ನನಗೆ ಆಗೋದಿಲ್ಲ. ಹಂಗಾಗಿ ಮಕ್ಕಳು ಕರ್ಕೊಂಡು ಆಮೇಲೆ ಏನಾದರೂ ಟಿಪ್ಸ್ ರೆಸಿಪಿ ಶೇರ್ ಮಾಡ್ಕೋಬೇಕು ಅಂದ್ಕೊತೀನಿ. ನಮ್ಮ ನಾವೇನು ನೋಡ್ಕೊಳೋದ್ರೊಳಗೆ ನಂಗೆ ಸಾಕಾಗಿ ಹೋಗುತ್ತೆ. ಈಗ ಆಲ್ರೆಡಿ ಎಲ್ಲ ರೆಸಿಪಿನೂ ಶೇರ್ ಮಾಡಿದ್ದೀನಿ, ಇನ್ನೂ ಕೆಲವೊಂದಿಷ್ಟು ಇದಾವೆ ರೆಸಿಪಿ ಶೇರ್ ಮಾಡ್ಕೊಳೋ, ಬಟ್ ಮಾಡಿದ್ರೂ ನೋಡೋದೇ ಇಲ್ಲ ರೆಸಿಪಿನ. ನೋಡ್ತಾರೆ ಕೆಲವೊಬ್ಬರು, ಇಂಟ್ರೆಸ್ಟ್ ಕೊಟ್ಟು ನೋಡ್ತಾರೆ, ಇನ್ನು ಕೆಲವೊಬ್ಬರು ನೋಡೋದಿಲ್ಲ, ಸ್ಕಿಪ್ ಮಾಡಿಬಿಡ್ತಾರೆ. ಹಾಗಾಗಿ ನಾನು ಏನು ಮಾಡ್ತೀನಿ, ಡೈಲಿ ವ್ಲಾಗ್ಸ್ನ ನಾನು ಒಂದು ಸ್ವಲ್ಪ ಜಾಸ್ತಿ ಮಾಡಿ ಹಾಕ್ತೀನಿ ಅಷ್ಟೇ, ಇನ್ನೇನಿಲ್ಲ ವ್ಯತ್ಯಾಸ. ನಾವು 15 ಮಿನಿಟ್ಸ್ ವಿಡಿಯೋ ಮಾಡಿದಾಗ ನಮ್ಗೆ ವಾಚವರ್ ಜಾಸ್ತಿ ಬರೋದಿಲ್ಲ, ಅವಾಗ ನಮ್ಮ ಚಾನಲ್ ಏನಾಗುತ್ತೆ ಗ್ರೋತ್ ಕಡಿಮೆ ಆಗಿಬಿಡುತ್ತೆ. 3 ನಿಮಿಷ 2 ನಿಮಿಷ ನೋಡಿಬಿಟ್ರೆ ನಮ್ಮದು ವ್ಯೂಸ್ ಡ್ಯೂರೇಷನ್ ಅದೇನದು ಅದೇ ವ್ಯೂಸ್ ಡ್ಯೂರೇಷನ್ ಜಾಸ್ತಿ ಇರೋದಿಲ್ಲ, ವಾಚವರ್ ಜಾಸ್ತಿ ಆಗೋಲ್ಲ. ಇದರಿಂದ ನಮಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನಾನಿನ್ನು 23-24 ಲಾಸ್ಟ್ ಅಷ್ಟೇ, ನಾನು ಕೆಲವೊಬ್ಬರು 26 ನಿಮಿಷದ್ದು 27 ನಿಮಿಷದ್ದು ಇನ್ನು ಕೆಲವೊಬ್ಬರು ಒಂದು 1/2 ತಾಸಿನ ವಿಡಿಯೋನ ಹಾಕಿರ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು ವಾಚವರ್ ಜಾಸ್ತಿ ಮಾಡ್ಕೋಬೇಕು ಅನ್ನೋದು, ಹಾಗಾಗಿ ಅವ್ರ ಚಾನಲೆಲ್ಲ ಚೆನ್ನಾಗಿ ಗ್ರೋತ್ ಆಗಿದ್ದಾವೆ ಫ್ರೆಂಡ್ಸು. ಇನ್ನು ಕೆಲವೊಬ್ಬರು 15 ಮಿನಿಟ್ಸ್ 10 ಮಿನಿಟ್ಸ್ ವಿಡಿಯೋನೂ ಮಾಡ್ತಾರೆ. ಒಟ್ಟು ನಾನು ಇವಾಗ ತಿಳ್ಕೊಂಡಿರೋ ಪ್ರಕಾರ ಒಂದಿಷ್ಟು ದಿನ ಹಾಕಿ ನೋಡಿದ್ದೆ ನಾನು, 10 ನಿಮಿಷ 15 ನಿಮಿಷದ ವಿಡಿಯೋ ಹಾಕಿನೂ ನೋಡಿದ್ದೀನಿ. ಅವಾಗ ಏನು ಹಾಕಿತ್ತಂದರೆ ಬರೀ 3 ನಿಮಿಷ 2 ನಿಮಿಷ ನೋಡಿಬಿಡ್ತಿದ್ರು, ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ. ಹಾಗಾಗಿ ಆವಾಗ ನಂದು ಫುಲ್ ಡೌನ್ ಆಗಿಬಿಡ್ತು. ಇವಾಗ ಒಂದು ಸ್ವಲ್ಪ 2,000-3,000 ವ್ಯೂಸ್ ಬರಾಗತ್ತವು, ಅಷ್ಟಕ್ಕೆ ನಾನು ಖುಷಿ ಪಡಾಗತ್ತೀನಿ. ಆಮೇಲೆ ಇನ್ನೊಬ್ರನ್ನ ಕಂಪೇರ್ ಮಾಡ್ಕೊಳಕ್ಕೆ ಹೋಗೋಂಗಿಲ್ಲ, ಈಗ ಅವ್ರಿಗೆ ಬಂದಿದ್ದು ಅವ್ರಿಗೆ ನಮ್ಗೆ ಬಂದಿದ್ದು ನಮಗೆ ಅಂತ ಹೇಳಿಬಿಟ್ಟು ಟೆನ್ಷನ್ ಜಾಸ್ತಿ ಮಾಡ್ಕೊಳಕ್ಕೆ ಹೋಗೋಂಗಿಲ್ಲ. ಈಗ ಬಂದಷ್ಟು ಬರಲಿ ಅಂತ ಖುಷಿಯಾಗಿದ್ದೀನಿ ಫ್ರೆಂಡ್ಸ್. ಇನ್ನೊಬ್ರಿಗೆ ಕಂಪೇರ್ ಮಾಡಿಕೊಂಡಷ್ಟು ನಮ್ಮದು ಟೆನ್ಷನ್ ಜಾಸ್ತಿ ಆಗುತ್ತೆ, ಆಮೇಲೆ ಹೆಲ್ತನ್ನು ಕೂಡ ಹಾಳಾಗುತ್ತೆ. ಯಾಕೆ ಬೇಕು ಸುಮ್ಮನೆ, ನಮ್ಗೆ ಬಂದಷ್ಟು ನಾವು ಖುಷಿಪಟ್ಟು ಇರೋಣ ಅಂಥೇಳಿ ಆರಾಮ್ಸೆ ಮಾಡ್ತಾ ಇದ್ದೀನಿ. ಖುಷಿ ಐತಿ ನನಗೆ, ಇಷ್ಟೇ ಸಾಕು, ಸಾಕು ಅಂತ ಹೇಳೋಕ್ಕಾಗಲ್ಲ, ಖುಷಿ. ನನಗೆ ಇರೋವಂಥ ಸಬ್ಸ್ಕ್ರೈಬರ್ಸ್ಗಳಲ್ಲಿ ಇಷ್ಟು ವ್ಯೂಸ್ ಬರ್ತಾ ಇದೆಯಲ್ಲ ಅನ್ನೋದೊಂದು ಖುಷಿ ಐತಿ, ಸಾಕು. ಆಮೇಲೆ ಇಂದ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ನಿನ್ನೆ ಅವರು ಕಮೆಂಟ್ ಮಾಡಿದರು 15 ಮಿನಿಟ್ಸ್ ವಿಡಿಯೋ ಮಾಡಿ ಅಂತಂದು. ಪ್ಲೀಸ್ ಸಿಸ್ಟರ್, ಆರ್ತಿ ಸಿಸ್ಟರ್, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನಾನು ವಿಡಿಯೋಸ್ನ ಸಪೋರ್ಟ್ ಮಾಡಿ
ಇಷ್ಟೇ ನಿಮ್ಮ ಮಿನಿಟಲ್ಲಿ ವಿಡಿಯೋ ಮಾಡಿ ಅಂತ ನೀವು ಹೇಳ್ತೀರಿ, ಬಟ್ ನಾನು ಅದೇ ರೀತಿ ಮಾಡಿದ್ದೆ ಹೋದ ಸಲ. ನಮ್ಮದು ಚಾನೆಲ್ ಗ್ರೋತ್ ಆಗೋದಿಲ್ಲ, ಹಾಗಾಗಿ ವಾಚ್ ಅವರ್ನು ಕೂಡ ಮುಖ್ಯ ಆಗುತ್ತೆ ಇದಕ್ಕೆ. ಮೇನ್ ವಾಚ್ ಅವರ್ ಜಾಸ್ತಿ ಆಗಬೇಕು. ಈಗ ಅದು ಹೊಸ ರೂಲ್ಸ್ ತೊಗೊಂಬಂದಾರಂತ ಯೂಟ್ಯೂಬಲ್ಲಿ, 1 ವರ್ಷದಲ್ಲಿ 4,000 ಅವರ್ ವಾಚ್ ಅವರ್ ಕಂಪ್ಲೀಟ್ ಮಾಡಲೇಬೇಕಂತ. ಆಗಲಿಲ್ಲ ಅಂದರೆ ಮಾನಿಟೈಜೇಷನ್ ಆಫ್ ಮಾಡ್ತಾರಂತ. ಮತ್ತು ಅದು 4,000 ವಾಚ್ ಅವರ್ ಆದಮೇಲೆ ಮತ್ತೆ ಮಾನಿಟೈಜೇಷನ್ ಆನ್ ಮಾಡ್ತಾರೆ, ಹೀಗೆ ಆಫ್ ಮಾಡ್ತಾರಂತ. ಹಾಗಾಗಿ ನಾವು ಒಂದು ಸ್ವಲ್ಪ ವಿಡಿಯೋ ಜಾಸ್ತಿನೇ ಮಾಡಿ ಹಾಕಿರ್ತೀನಿ, ಒಂದೊಂದು ದಿವಸ ಒಂದೊಂದು ದಿವ್ಸ ಕಡಿಮೆ ಹಾಕಿರ್ತೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್, ನಮ್ಮ ಕಷ್ಟನ ನೀವು ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಕ್ಲಾರಿಟಿ ಕೊಡಬೇಕಾಗಿತ್ತು, ಹಂಗಾಗಿ ಕೊಟ್ಟೆ. ನನಗೆ ಅವರು ಕಮೆಂಟ್ ಮಾಡಿದ್ದೇನು ಬೇಜಾರಿಲ್ಲ, ಯಾಕಂದ್ರೆ ಅವ್ರಿಗೂ ಅವರು ನಮ್ಮ ವಿಡಿಯೋಸ್ನ ಫುಲ್ ಇಂಟ್ರೆಸ್ಟ್ ಕೊಟ್ಟು ನೋಡ್ತಿರ್ತಾರೆ. ಈಗ ಅವ್ರದ್ದು ಏನಾದರೂ ಕೆಲಸ ಇರುತ್ತೆ, ಮನೆಯಾಗ 20 ನಿಮಿಷ ಮಟನು ಕೂತ್ಕೊಂಡು ನೋಡೋಕ್ಕಾಗಂಗಿಲ್ಲ, ಹಾಗಾಗಿ ಅವರು ಆ ರೀತಿ ಹೇಳ್ಯಾರ. ನಿಮಗೆ ನಂದು ಒಂದು 20 ನಿಮಿಷದ ವಿಡಿಯೋದಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೋಡಿ ಖುಷಿಪಡಿ, ನಮಗೂ ಕೂಡ ಖುಷಿ ಆಗುತ್ತೆ ಅಂತ ಹೇಳ್ಕೊತೀನಿ ಸಿಸ್ಟರ್. ನೀವು ನಂಗೆ ಗೊತ್ತು ನೀವು ಯು ಎಸ್ ಎಯಲ್ಲಿ ಇದ್ದೀರಾ ಅನ್ನೋದು. ಅವಾಗಿಂದಲೂ ತುಂಬ ದಿವಸದಿಂದ ನೀವು ನನ್ನ ವಿಡಿಯೋಸ್ಗೆ ಕಮೆಂಟ್ ಡೈಲಿ ಮಾಡ್ತೀರಿ. ರಾತ್ರಿ 11 ಗಂಟೆ 12 ಗಂಟೆ ನಿಮ್ಮದೇ ಬರೋದು ಲಾಸ್ಟ್ ಕಮೆಂಟ್, ನಿಮ್ಮದು ಇನ್ಯಾರು ಮಾಡೋದಿಲ್ಲ ಲಾಸ್ಟಿಗೆ, ಮಾಡಿದರೆ ಮರುದಿನ ಮಾಡ್ತಾರೆ. ನಮ್ಮ ತಂಗಿ ಮುಂದನು ಕೂಡ ಮನ್ನೆ ಹೇಳಿದೆ ನಾನು, ಆರತಿ ನಾರಾಯಣಪ್ಪ ಅನ್ನೋರೊಬ್ಬರು, ಇನ್ನೊಬ್ಬರು ವಂದನಾ ಸಾಲಿನ್ ಅನ್ನೋರು, ಇವರಿಬ್ಬರು ಲಾಸ್ಟಿಗೆ ನನಗೆ ಕಮೆಂಟ್ ಮಾಡ್ತಾರೆ ನೋಡಿ ಮಾದೇವಿ. 11 ಗಂಟೆ 12 ಗಂಟೆಗೆ ಬರುತ್ತೆ ಇವ್ರದ್ದು ಕಮೆಂಟ್. ಆರತಿ ನಾರಾಯಣಪ್ಪ ಅನ್ನೋರು ಯು ಎಸ್ ಎಯಲ್ಲಿದ್ದಾರೆ, ಇವರು ವಂದನಾ ಸಾಲಿನ್ ಅನ್ನೋರು ಇಂಡಿಯಾದವರು ಅಥವಾ ಹೊರಗಡೆ ಇದ್ದಾರೋ ಗೊತ್ತಿಲ್ಲ, ಅವರಿಬ್ಬರು ಮಾತ್ರ ಲಾಸ್ಟಲ್ಲಿ ಬಂದೇ ಬರುತ್ತೆ ಅವ್ರದ್ದು ಕಮೆಂಟ್. ಖುಷಿ ಆಗುತ್ತೆ ಅವ್ರದ್ದು, ಇನ್ನೂ ಬರಲಿಲ್ಲಲ್ಲ ಇನ್ನೂ ಬರಲಿಲ್ಲಲ್ಲ ಅಂತಿರ್ತೀನಿ. ಒಂದೊಂದು ದಿನ 12 ಗಂಟೆ ಆದರೂ 12 ಗಂಟೆ ಮೇಲೆ ಆದ್ರೂ ಬಂದಿರುತ್ತೆ ಅವ್ರದ್ದು ಕಮೆಂಟ್. ಯು ಎಸ್ ಎ ಅವರು ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಲ್ಲಿರೋರು. ಒಬ್ಬರು ಸಿಸ್ಟರ್ ಅಂತೂ ನನಗೊಂದು ಗಿಫ್ಟ್ ಕಳಿಸಿದ್ರು, ಅದೇ ಟ್ರೈಪಾಡ್ ರಿಂಗ್ ಲೈಟು ನನಗೆ ಗಿಫ್ಟ್ ಕೊಟ್ಟಿದ್ರು ಅವರು. ಇನ್ನು ಕಾಂಟ್ಯಾಕ್ಟಲ್ಲಿ ಇದ್ದಾರೆ, ಯಾವಾಗಾದರೂ ಒಮ್ಮೆ ನಾನು ಕೂಡ ಮೆಸೇಜ್ ಮಾಡಿರ್ತೀನಿ, ಅವರು ಮೆಸೇಜ್ ಮಾಡಿರ್ತಾರೆ, ಮಾತಾಡ್ತೀವಿ, ಏನಾದರೂ ಹೆಲ್ಪ್ ಬೇಕಂದರೆ ಕೇಳ್ರಿ ಅಂತಾರೆ. ಇನ್ನು ಇವಾಗಂತೂ ದೇವರು ಚೆನ್ನಾಗಿಟ್ಟಿದ್ದಾನೆ, ಯಾವುದೇ ಹೆಲ್ಪ್ ಕೇಳೋ ಅಂತ ಇದು ಇಲ್ಲ ಪರಿಸ್ಥಿತಿ. ಅವರು ನಾವು ಯಾವಾಗಲೂ ನಿಮ್ಮ ಜೊತೆಗೇ ಇರ್ತೀವಿ, ನಿಮಗೇನಾದರೂ ಹೆಲ್ಪ್ ಬೇಕಂದ್ರೆ ಕೇಳ್ರಿ, ಸಂಕೋಚ ಮಾಡ್ಕೋಬೇಡ್ರಿ, ಕೊಡ್ತೀನಿ ನಾನು ಏನಾದರೂ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತಾರೆ. ಸಾಕು ನನಗೆ, ಇನ್ನೇನು ಬೇಕು ಹೇಳ್ರಿ. ನಮ್ಮ ಸಬ್ಸ್ಕ್ರೈಬರ್ ನನಗೆ ಈ ಥರ ಕೇಳ್ತಾರೆ, ಧೈರ್ಯ ಹೇಳ್ತಾರಲ್ಲ, ಖುಷಿ ಆಗುತ್ತೆ ತುಂಬಾ. ಸುಮ್ಮ ಸುಮ್ಮನೆ ನಾವು ಏನು ಕಷ್ಟ ಇಲ್ಲದೆ ಏನು ಇಲ್ಲದೆ ನಾವು ಅವರಿಂದ ಹೆಲ್ಪ್ ತೊಗೊಳೋದು ತುಂಬ ದೊಡ್ಡ ಅಪರಾಧ ಆಗುತ್ತೆ. ಹಾಗಾಗಿ ನಾನು ನೋಡೋಣ ಸಿಸ್ಟರ್, ಈಗ ಮುಂದೆ ಯಾವುದಾದ್ರು ಒಂದು ಪ್ರಾಬ್ಲಮ್ ಬಂದರೆ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ಅಂತ ಹೇಳ್ತೀನಿ ಅವರಿಗೆ. ತುಂಬ ನಾನು ಯಾವಾಗ ಅವ್ರು ನಮಗೆ ಪರಿಚಯ ಆಗ್ಯಾರ ಅವಾಗಿಂದನೂ ಕೂಡ ಕೇಳ್ತಾರೆ, ಪ್ರತಿ ಸಲ ಫೋನ್ ಮಾಡಿದಾಗ ಕೇಳ್ತಾರೆ, ನೋಡ್ರಿ ನಿಮ್ಗೇನಾದರೂ ಬೇಕಂದ್ರೆ ಹೆಲ್ಪ್ ಮಾಡ್ತೀನಿ ಅಂತಾರೆ. ಓಕೆ ಸಿಸ್ಟರ್, ನಾ ಕೇಳ್ತೀನಿ ಬಿಡ್ರಿ, ಮುಂದೆ ಏನಾದರೂ ಹಂಗೆ ಬಂದರೆ ಕೇಳ್ತೀನಿ ಅಂತಂದು ಹೇಳ್ತೀನಿ ಅವರಿಗೆ. ಬಟ್ ಸುಮ್ಮ ಸುಮ್ಮನೆ ಸುಳ್ಳು ಸುಳ್ಳು ಹೇಳಿ ನಾನು ಯಾವತ್ತೂ ಯಾರ ಹತ್ರನು ಹೆಲ್ಪನ್ನು ತೊಗೊಳಕ್ಕೆ ಹೋಗಂಗಿಲ್ಲ. ಇವರು ಆಸ್ಟ್ರೇಲಿಯಾ ಸಿಸ್ಟರ್ ಅಂತೂ ನಾನು ಕೇಳೋದೇ ಇಲ್ಲ ಏನೂ ಇಲ್ಲ. ಅವರು ಒಟ್ಟು ನನ್ನ ಮಕ್ಕಳ ಮ್ಯಾಗ ಒಂದು ಸ್ವಲ್ಪ ಅವ್ರಿಗೆ ಇದು ಜಾಸ್ತಿ, ನಾನು ಕೇಳಂಗಿಲ್ಲ ಏನಿಲ್ಲ ಕೊಟ್ಬಿಡ್ತಾರೆ ಅವರು, ಗಿಫ್ಟ್ ರೂಪದಲ್ಲಿ ಕೊಡ್ತಾರೆ. ಇನ್ನು ಒಬ್ಬರು ಆಸ್ಟ್ರೇಲಿಯಾದಲ್ಲೇ ಇದ್ದರು, ಅವ್ರು ಇವಾಗ ಸ್ವಲ್ಪ ಕಾಂಟ್ಯಾಕ್ಟ್ ಅಂದರೆ ದೂರ ಎಲ್ಲ ಕಾಂಟ್ಯಾಕ್ಟಲ್ಲಿ ಇದ್ದಾರೆ, ಫುಲ್ ಬ್ಯುಸಿ ಆಗಿದ್ದಾರೋ ಏನೋ ಗೊತ್ತಿಲ್ಲ. ಅವ್ರ ಮಗನ ಅಲ್ಲಿಗೆ ಕರ್ಕೊಂಡು ಹೋಗ್ಯಾರ ಅವ್ರ ಹತ್ರನ, ಹಂಗಾಗಿ ಬ್ಯುಸಿ ಆಗಿರ್ಬೋದು ಅವರು ಅಂತ ಅಂದ್ಕೊಂಡಿದ್ದೀನಿ. ನಾನು ಅವ್ರಿಗೆ ಮೊನ್ನೆ ಒಂದು ಸಲ ಕಮೆಂಟ್ ಮಾಡಿದ್ದೆ, ಅವ್ರು ರಿಪ್ಲೈ ಮಾಡಿದರು. ಅವರಂತೂ ನಮ್ಮ ನಮಿತಾಗ ಬರ್ತಡೇ ಡ್ರೆಸ್ ಕೊಡಿಸಿದ್ರು, ಆಮೇಲೆ ಬಟ್ಟೆ ಒಣ ಹಾಕೋದು ಸ್ಟ್ಯಾಂಡ್ ಕೊಡಿಸಿದ್ರು. ಒಂದು ಸಲ ನಮ್ಮ ಮನೆಗೆ ಬಂದು ಹೋದರು, ಅವಾಗ ಒಂದು 5,000 ರೂಪಾಯಿದ ಚಾಕ್ಲೇಟು ಅದನ್ನೆಲ್ಲ ಕೊಟ್ಟು ಹೋಗಿದ್ರು. ಅವೆಲ್ಲ ಹಳೆ ವಿಡಿಯೋ ಯಾರು ನೋಡಿಲ್ಲ ನೋಡಿರಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದ್ದವು ವಿಡಿಯೋಸು. ಬರೀ ಚಾಕ್ಲೇಟು ಡ್ರೈ ಫ್ರೂಟ್ಸು ಎಲ್ಲ ತೊಗೊಂಬಂದಿದ್ರು ಫ್ರೆಂಡ್ಸ್. ಆಮೇಲೆ ಒಂದು ದಿವಸ ಏನು ಮಾಡಿದರು, ನಾ ಅಲ್ಲೇ ಆಸ್ಟ್ರೇಲಿಯಾದಲ್ಲೇ ಕೂತ್ಕೊಂಡು ನಮಗೆ ಊಟ ತರಿಸಿದ್ರು. ಇವನ್ನೆಲ್ಲ ನೆನೆಸ್ಕೊಂಬಿಟ್ರ ನಾನು ಯೂಟ್ಯೂಬ್ ಮಾಡಿದ್ಕೆ ಸಾರ್ಥಕ ಆಯಿತು ಅನ್ನಿಸ್ತೈತಿ. ಎಷ್ಟು ಇಷ್ಟಪಡೋರು, ಇಷ್ಟು ನಮ್ಗೆ ಹಚ್ಕೊಳ್ಳೋರು ಸಬ್ಸ್ಕ್ರೈಬರ್ ಇದ್ದಾರಲ್ಲ ಅಂತಂದು ತುಂಬಾ ಖುಷಿ ಆಗುತ್ತೆ. ಒಟ್ಟು 3 ಜನ ನನಗೆ
ಮೂರು ಜನ ಇನ್ನೂ ಒಬ್ಬರು ಫ್ರೆಂಡ್ಸ್ ಗೋವಾದಲ್ಲಿ ಅವರು ನಮ್ಮ ಹುಬ್ಬಳ್ಳಿ ಧಾರವಾಡದವರು ಗೋವಾದಲ್ಲಿ ಇರ್ತಿದ್ರು. ಅವರೂ ಕೂಡ ನಮ್ಮ ನಮ್ಮಿತ್ತಾಗ ನಾವ್ಯಾಗ ಗಿಫ್ಟ್ ಕೊಟ್ಟಿದ್ರು, ನಮ್ಮಿತ್ತಾಗ ಸ್ಟೋರಿ ಬುಕ್ ಕೊಟ್ಟಿದ್ರು, ನಾವ್ಯಾಗ ಒಂದು ಗಿಫ್ಟ್ ಕೊಟ್ಟಿದ್ರು ಮ್ಯೂಸಿಕ್ ಬರೋದು. ಆಮೇಲೆ ಹಾಂ, ಇವ್ರು ನಾಲ್ಕು ಜನ ನನಗೆ ತುಂಬಾ ಖುಷಿ ಕೊಟ್ಟಿದ್ರು ಫಸ್ಟ್ಗೆ ಹೋದ ವರ್ಷ. ಇನ್ನು ಅವ್ರದ್ದು ಸಹಾಯನ ನಾನು ಅಂದರೆ ಅವ್ರು ಕೊಟ್ಟಿರುವಂಥ ಗಿಫ್ಟ್ಗಳನ್ನು, ಅವರು ನನಗೆ ಮಾಡಿರುವಂಥ ಸಪೋರ್ಟನ್ನು ನಾನು ಯಾವತ್ತೂ ಜೀವನದಲ್ಲಿ ಮರೆಯೋದಿಲ್ಲ. ಕಷ್ಟದಲ್ಲಿ ಆಗೋರು ದೇವ್ರ ಸ್ವರೂಪ ಅಂತಾರಲ್ಲ, ನಿಜ ಅದು. ಅವರೆಲ್ಲ ನನಗೆ ದೇವ್ರ ಸ್ವರೂಪನ ಅಂತ ಹೇಳ್ತೀನಿ. ನೋಡಿರಿ, ಒಂದೊಂದು ಒಂದೊಂದು ಹೇಳ್ಕೊತ ಹೋದಂಗೆಲ್ಲ ಹಳೇದೆಲ್ಲ ನೆನಪಾಕೈತಿ. ನೆನಪು ಮಾಡ್ಕೊತಾ ಇರಬೇಕು ಆಗಾಗ. ನಮಗೆ ಹೆಲ್ಪ್ ಮಾಡಿದವ್ರನ್ನ, ನಮ್ಮನ್ನ ಖುಷಿ ಪಡಿಸಿದವ್ರನ್ನ ಯಾವತ್ತೂ ಮರಿಬಾರ್ದು ಜೀವನದಲ್ಲಿ. ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್ ಅವ್ರನ್ನೆಲ್ಲ ನೆನೆಸ್ಕೊಂಡ್ರಿ. ನನಗೆ ನೋಡ್ರಿ, ನವ್ಯ ಎದ್ಲು ಎದ್ದಾಳಕಿ ಭಾಳ ತತ್ ಎದ್ದು ಮತ್ತು ಹೊಳ್ ಮಕ್ಕೊಂತಾಳ, ಹೊಳ್ ಎದ್ದೇಳ್ತಾಳ, ತಲೆಗೆ ಎಣ್ಣೆ ಹಚ್ಚಿಬಿಟ್ಟೆ ಇವತ್ತು ಏನು ಮಾಡಲಿ. ಅವರು ಸಂಡೇ ಹೇರ್ ಕಟಿಂಗ್ ಮಾಡೋರು ಸಂಡೇ ಬರ್ತಿರೋಣ ಅಂದ್ರೆ ಸಂಡೇ ಫುಲ್ ಬ್ಯುಸಿ ಇದ್ರು ಅವರು. ನಿನ್ನೆ ಸೋಮವಾರ ನಮ್ಮನೆಯವ್ರು ಲೇಟಾಗಿ ಬಂದರು, ನಿನ್ನೆ ಮಂಗಳವಾರ ಕಟಿಂಗ್ ಮಾಡ್ಸೋಕ್ಕಾಗಲ್ಲ, ಇವತ್ತು ಬರ್ತಾರೆ ಏನು ಅಂದ್ಕೊಂಡ್ರೆ ಇವತ್ತೂ ಆಗಲಿಲ್ಲ. ಯಾಕಂದ್ರೆ ಇವತ್ತು ಅವ್ರ ರಿಲೇಷನ್ ಯಾರೋ ತೀರ್ಕೊಂಡ್ರಂತ ಅಲ್ಲಿಗೆ ಹೋಗ್ತಾ ಇದ್ದಾರಂತ ಬೆಳಿಗ್ಗೆ ನಮ್ಮನೆಯವ್ರು ಕೇಳ್ಕೊಂಬಂದಿದ್ರು. ಕೂಲ್ ಫುಲ್ ಕಣ್ಣು ಮುಂದೆ ಬರ್ತಾವೆ ಫ್ರೆಂಡ್ಸ್, ಕ್ಲಿಪ್ಪು ತೆಗ್ದೀನಿ ಹಂಗಾಗಿ ನೋಡ್ರಿ. ಇವತ್ತಿನೂ ನೀಮ್ ಆಯಿಲ್ ಹಚ್ಚಿಲ್ಲ, ಹಚ್ತೀನಿ ಈಗ. ಹಚ್ಚಿಬಿಟ್ಟು ಅಂದರೆ ಬೇಗ ಸ್ನಾನ ಮಾಡಿಸ್ಬಿಟ್ಟೆ, ಬಾತ್ರೂಮ್ಗೆ ಹೋಗಿದ್ಲಲ್ಲ ಹಂಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದ್ಬಿಟ್ಟೆ. ಈಗ ಹಚ್ತೀನಿ ಪರವಾಗಿಲ್ಲ, ಮತ್ತು ಡ್ರೆಸ್ ಚೇಂಜ್ ಮಾಡಿದ್ರಾಯ್ತು, ಏನಾದರೂ ಆಗ್ತಾರ ಇದಾಯ್ತು ಅಂದರೆ ಡ್ರೆಸ್ ಚೇಂಜ್ ಮಾಡ್ತೀನಿ, ಪರವಾಗಿಲ್ಲ. ಈಗ ಫಸ್ಟ್ ಅಕ್ಕಿಗೆ ಸ್ವಲ್ಪ ಊಟ ಮಾಡಿಸ್ತೀನಿ. ನಮ್ಮಿತ್ತ ರೂಮ್ನಾಗ ಹೋಗಿ ಊಟ ಮಾಡೋಕ್ಕಾಗ, ಬನ್ನಿ ಏನು ಮಾಡ್ತಾ ಅಂತ ತೋರಿಸ್ತೀನಿ. ಈಕೇನು ಬೀಳೋದಿಲ್ಲ, ಹಿಂಗೆ ಕುಂದಿರ್ತಾಳೆ, ಮುಂದಕ್ಕೆ ಬರೋದಿಲ್ಲ. ಓ, ಟಿ ವಿ ಹಚ್ಕೊಂಡು ತಿನ್ನಾಗತ್ತಾಳೆ ನೋಡ್ರಿ. ಚಿತ್ರಾನ್ನ ಮಾಡಿದ್ನೆಲ್ಲ ಅನ್ನ ತಿನ್ನಾಗತ್ತಾಳೆ. ಇನ್ನೂ ಒಂದು ಸ್ವಲ್ಪ ಇತ್ತು. ನಮ್ಮಿತ್ತ ಬಿಸಿ ಮಾಡ್ಕೊಂಡೇನಿ, ಬಿಸಿ ಮಾಡ್ಕೊಂಡು ತಿನ್ಬೇಕು. ಅಲ್ಲಿ ನಿಮ್ಮ ಅಪ್ಪ ತಂದಿದ್ದ ವಡೆ ತಿಂದ ಎರಡು ತಿಂದ, ನಾನು ತಿಂದಿಲ್ಲ ಏನಂತ ಮಾಡಿದ್ದೆ. ಚೆನ್ನಾಗೈತೆ ಚಿತ್ರಾನ್ನ, ಬೆಳಕು ನೋಡಿ ಯಾವ ರೀತಿ. ಬಿಸಿಲಿದ್ರೆ ಹಿಂಗೆ ಬೆಳಕಿರುತ್ತೆ, ಬಿಸಿಲಿಲ್ಲ ಅಂದ್ರೆ ಫುಲ್ ಕತ್ಲ ಮನೆ. ಹಾಲಿಂಗಂತೂ ಕರೆಂಟ್ ಬೇಕಾ ಬೇಕು ಫ್ರೆಂಡ್ಸ್. ನೋಡಿ ಕಿಟಕಿ ಪಕ್ಕಕ್ಕೆ ಓನರ್ ಮನೆ ಐತಲ್ಲ, ಹಂಗಾಗಿ ಬಿಸಿಲು ಬಿದ್ದರೂ ಬೆಳಕು ಬರೋಂಗಿಲ್ಲ. ಹಂಗಾಗಿ ನಾನು ಕರ್ಟನ್ ಎಳೆದ್ಬಿಟ್ಟಿರ್ತೀನಿ, ಹೊರಗಡೆ ಎಲ್ಲ ಓಪನ್ ಕಾಣಿಸ್ತೈತಿ. ಹಂಗಾಗಿ ನಾನು ಕರ್ಟನ್ ಅವು ತೆಳ್ಳಗಲ್ಲ, ಹಂಗಾಗಿ ಎಳೆದ್ಬಿಡ್ತೀನಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ನಾನು ನಿಮ್ಗೆ. ನೋಡ್ರಿ, ಮಧ್ಯಾಹ್ನ ನಾನು ಮತ್ತು ನಮ್ಮಿತ್ತ ಊಟ ಮಾಡಿದಾದಮೇಲೆ ನವ್ಯಾಗ ಊಟ ಮಾಡ್ಸಕತ್ತೀನಿ ಮಧ್ಯಾಹ್ನದ್ದು. ನಮ್ಮ ನಮಿತಾನೂ ಕೂಡ ಕುಂತಾಳೆ ಇಲ್ಲೇ ಪಕ್ಕಕ್ಕೆ. ಬಟ್ ವಿಡಿಯೋ ಯಾರು ಮಾಡ್ತಾ ಇದ್ದಾರ ಅಂತ ನೋಡ್ರಿ, ನಮ್ಮ ಮನೆಯವ್ರು ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಬೇಗನೆ ಬಂದಾರೆ ಇವತ್ತು ಆಫೀಸಿಂದ. ಅಲ್ಲೊಂದು ಇದು ಕಾಣಿಸ್ತಾ ಇದೆ ನೋಡ್ರಿ, ಅಮೆಜಾನ್ದು, ಅದು ಓನರ್ದದು ಬಾಕ್ಸು. ಮೊನ್ನೆಯವರೆಲ್ಲೇ ಹೊರಗಡೆ ಹೋಗಿದ್ರು, ಆವಾಗ ಪಾರ್ಸಲ್ ಬಂದಿತ್ತು, ಅದನ್ನು ಅಲ್ಲೇ ನಮ್ಮ ಮನೆಗೆ ಐತಿ. ಅವ್ರು ಇನ್ನೂ ಇಸ್ಕೊಂಡೇ ಇಲ್ಲ, ಮತ್ತು ನಮ್ದಂತ ತಿಳ್ಕೊಬೇಡ್ರಿ. ಏ ಸುಮ್ಮನೆ ರಾ, ನೋಡ್ರಿ ಅವಳು ಊಟ ಬೇಡಂತ, ಬರೀ ಚಿಕನ್ ತಿಂತೀನಂತಳ. ಆ ಚಿಕನ್ ಅಲ್ಲಿ ಚಿಕನ್ ತಿನ್ನಂಗಿಲ್ಲ, ಬರೀ ಮುಳ್ಳೆ ಹಿಂಗ ಹಾಕ್ತೀನಿ ಇದನ್ನ. ಇವತ್ತು ಯಾರಾದ್ರೂ ಚಿಕನ್ ತಿಂತಾರ ಅಂದ್ರೆ ನಾ ತಿಂತೀನಂದ್ರೆ ತಿಂದ್ಬಿಡುದನ್ನ. ಯಾಕೆ ಅಂದ್ರೆ ನಾನು ತಲೆ ಕೆಳಕ್ಕೆ ಕಾಲು ಮ್ಯಾಕ್ ಮಾಡಿ ನಿಂದಿರ್ತೀನಿ ನಿಂದಿರ್ತೀನಿ. ಮತ್ತೆ ನೀ ಹೆಂಗ ಹೇಳಿದ್ಯ, ಊಟ ಆಯಿತು, ಅನ್ನ ಮಜ್ಜಿಗೆ ಸಾಂಬಾರು ತಿಂದೆ.
ನಮಗೆ ತಂದು ಊಟ ಆಗಿ ಹೋಮ್ವರ್ಕ್ ಮಾಡಕತ್ತಾವ. ಇಲ್ಲಿ ನೋಡ್ರಿ ಒಳಗೆ ಅವ್ರ ಅಪ್ಪ ಬೇಗ ಬಂದಾರ ಇವತ್ತು. ಯಾಕೆ ಬೇಗ ಬಂದಾರಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ನಾನು. ಅವರು ಬಂದು ಮಲ್ಕೊಂಡಾರ, ಈಕೆ ಹೋಗಿ ಎಬ್ಸಾಗತ್ತಾಳ, ತಾನು ನಿದ್ದೆ ಮಾಡ್ಯಾಳ ಆಗ್ಯಾಲಾಗ. ಇಲ್ಲಿ ನಮ್ಮನ್ನು ಬಿಟ್ಟಾಳ, ರೂಮಿಗೆ ಹೋಗಿ ಅವ್ರ ಅಪ್ಪನ ಹತ್ರ ಹೋಗಿದ್ರು. ಅವರು ಇಲ್ಲೇ ತುದಿಯಕ್ಕೆ ಮಕ್ಕೊಂಡಿದ್ರು. ಈಕೆ ಹೋಗಿ ಎಬ್ಸ್ತಾಳ, ಎಬ್ಸಾಗತ್ತಿದ್ಲಲ್ಲ ಆಚೆ ಕಡೆ ಹೊಳಿ ಮುಕ್ಕೊಂಡ್ರೆ. ಈಗ ನೋಡ್ರಿ ಬಂದ್ಲು, ಬಾ ಹೊರಗೆ ಬಾ. ಅವರು ಇವತ್ತು ಆಫೀಸಿಂದ ಬೇಗ ಬಂದಾರ. ಯಾಕೆ ಬಂದಾರ ಅಂತ ನಾನು ಇವತ್ತು ಹೇಳೋಂಗಿಲ್ಲ, ನಾಳಿನ ಲಾಗಲ್ಲಿ ಹೇಳ್ತೀನಿ ಯಾಕೆ ಏನು ಅಂತಂದು. ಇವತ್ತಿಂದ ಕಂಟಿನ್ಯೂ ಮಾಡ್ತೀನಿ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹ್ಞೂ, ಏನು ಏನು ಆವಾಗಲೇ ಅವರಪ್ಪ ಬಂದು ಕೂಡಲೇ ಅಪ್ಪ 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 ಅಂತ ಬಂದು ನನಗೆ ಹೇಳಕ್ಕೆ ಬಂದಿದ್ಲು ಅಪ್ಪ ಬಂದನಂತಂದು. ಇವಾಗ ಅವ್ರ ಅಪ್ಪನ ಹತ್ರ ರೂಮಿಗೆ ಹೊಂಟಾಳ, ಅಮ್ಮ ಅಮ್ಮ ಅಂತ ಹೊಂಟಾಳ. ನನಗೆ ಅಪ್ಪ ಅಂತಾಳೆ, ಅವ್ರ ಅಪ್ಪಗೆ ಅಮ್ಮ ಅಂತಾಳೆ. ಉಲ್ಟ ಪಲ್ಟ ಹೇಳಾಕತ್ತಾಳ, ಉಲ್ಟ ಪಲ್ಟ. ಎಷ್ಟು ಮಧ್ಯಾಹ್ನ ಶಾಕ್ ಹೋಗಲ್ಲ ಇದನ್ನ ಗಂಬಿನ ಗಂಬಿ ಗಂಬಿ. ಹ್ಞೂ ಗಂಬಿ ನೀನು ಹೌದಾ? ಹ್ಞೂ ಆಯ್ತು ಬಿಡು. ಹ್ಞೂ ಆಯ್ತು ಗಂಬಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸದಾಗಿ ನೋಡೋರು. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗ್ ಜೊತೆಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಫ್ರೆಂಡ್ಸ್.